ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾನು ನರ್ಸರೆಡ್ಡಿ ಪಾಟೀಲ್ ಮೋಟಿವೇಶನ್ ಸ್ಪೀಕರ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕಲಿಯೋಣ ಪ್ರೊಕ್ಯಾಸ್ಟಿನೇಷನ್ ನಂದೋಡಿಕೆಯ ಸ್ವಭಾವ ಜಗತ್ತಿನಲ್ಲಿ ಬಹುತೇಕವಾಗಿ ಒಂದು ಜನರಲ್ಲಿ ಒಂದು ರೋಗ ಸೇರ್ಕೊಂಡಿದೆ ಅದನ್ನೇ ನಾವು ಪ್ರೊಕ್ಯಾಸ್ಟಿನೇಷನ್ ಅಂತ ಕರಿತೀವಿ ಕೊರೋನಾ ವೈರಸ್ಗಿಂತ ದೊಡ್ಡದಾದ ಡೇಂಜರ್ ಆಗಿರ್ತಕ್ಕಂಥ ವೈರಸ್ ಅದು ಅದನ್ನೇ ಪ್ರೊಕ್ಯಾಸ್ಟನೇಷನ್ ವೈರಸ್ ಅಂತ ನಾವು ಕರಿಬೋದು ಅದನ್ನೇ ನಂದೋಡಿಕೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಬಹುತೇಕವಾಗಿ ಜನರನ್ನ ಕಾಡ್ತಾ ಇರುವ ಅತ್ಯಂತ ದೊಡ್ಡದಾದ ಸಮಸ್ಯೆ ಅದೇ ಪ್ರೊಕ್ಯಾಸ್ಟಿನೇಷನ್ ಮುಂದೂಡಿಕೆಯ ಸ್ವಭಾವ ಎಲ್ಲರಲ್ಲೂ ಇರುತ್ತೆ ಬಹುತೇಕವಾಗಿ ಮುಂದೂಡಿಕೆಯ ಸ್ವಭಾವವನ್ನು ಯಾರು ಇಟ್ಕೊಂಡಿರ್ತಾರೋ ಅವರು ಜೀವನದಲ್ಲಿ ಮಹಾನ್ ಘಟ್ಟವನ್ನು ಇಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಪ್ರೊಕ್ಯಾಸ್ಟಿನೇಷನ್ ಪೀಪಲ್ ಕಿಲ್ಲಿಂಗ್ ಪೀಪಲ್ ಆರ್ ಸಫರಿಂಗ್ ಮೋಸ್ಟ್ ಆಫ್ ದ ಪೀಪಲ್ ಸಫರಿಂಗ್ ದ ಪ್ರೊಕ್ಯಾಸ್ಟಿನೇಷನ್ ಬಹುತೇಕ ಜಗತ್ತಿನ ಬಹುತೇಕ ಜನರು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯಿಂದ ಮುಂದೂಡಿಕೆಯ ಸಮ ಸ್ವಭಾವದಿಂದಲೇ ಜೀವನವನ್ನು ಸರ್ವನಾಶ ಮಾಡಿಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳಾಗಿರ್ಬೋದು ಕ್ರೀಡಾಪಟುಗಳಾಗಿರ್ಬೋದು ಇವತ್ತು ಮಾಡುವಂತಹ ಒಂದು ಅಭ್ಯಾಸವನ್ನ ನಾಳೆ ಮಾಡಿದ್ರಾಯ್ತು ನಾಡಿದ್ದು ಮಾಡಿದ್ರಾಯ್ತು ಅದಾದ ನಂತರ ಮಾಡಿದ್ರಾಯ್ತು ಇವತ್ತು ಸಮಯವಿಲ್ಲ ಈಗಾದರೆ ನಾನು ಈಗ ಮಾಡೋಣ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಜೀವನವನ್ನು ಸರ್ವನಾಶವನ್ನು ಮಾಡಿಕೊಂಡಿದ್ದಾರೆ ಯಾರು ಜೀವನದಲ್ಲಿ ಮಹಾನ್ ಸಾಧನೆ ಮಾಡಿದ್ದಾರೋ ಅವರ ಮುಂದೂಡಿಕೆಯ ಸ್ವಭಾವವಿಲ್ಲ ಕೆಲವೊಬ್ಬರ ಕಮ್ಮಿವಾಣಿಯಂತೆ ನಾಳೆ ಮಾಡಬಹುದಾದ ಕೆಲಸವನ್ನ ಹಿಂದೆ ಮಾಡಬೇಕು ಹಿಂದೆ ಮಾಡಬಹುದಾದ ಕ್ಷಣ ಕಾರ್ಯವನ್ನು ಈಗಲೇ ಮಾಡಬೇಕು ಎನ್ನುವ ಮನಸ್ವಭಾವನ್ನ ಹೊಂದಿರಬೇಕು ಜೀವನದಲ್ಲಿ ಈ ಸ್ವಭಾವವನ್ನು ಯಾರು ತಮ್ಮ ಜೀವನದಲ್ಲಿ ರಕ್ತಗತ ಮಾಡಿಕೊಂಡಿದ್ದಾರೆ ಅವರು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ ಯಾರು ಈ ರೀತಿಯ ಸ್ವಭಾವವನ್ನು ಹೊಂದಿಲ್ಲವೋ ಅವರು ಅತ್ಯಂತ ದರಿದ್ರವಾದ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಪೊರ್ಕ್ಯಾಸ್ಟಿನೇಷನ್ ಕಿಲ್ಲಿಂಗ್ ದ ಕ್ಯಾರೆಕ್ಟರ್ ಆಫ್ ದ ಪೀಪಲ್ ಜನರ ಒಂದು ವ್ಯಕ್ತಿತ್ವವನ್ನು ಕೊಲೆ ಮಾಡುವಲ್ಲಿ ಈ ಒಂದು ಪೊರ್ಕ್ಯಾಸ್ಟಿನೇಷನ್ ಮುಂದೂಡಿಕೆಯ ಒಂದು ಮಾತ್ರವಾದ ಪಾತ್ರ ವಹಿಸ್ತದೆ ಎಲ್ಲರ ಕನಸುಗಳನ್ನು ಕಣ್ಮರೆಯಾಗುವಂತೆ ಮಾಡ್ತಕ್ಕಂಥ ಪ್ರಕ್ರಿಯೆ ಈ ಪ್ರೊಕ್ಯಾಸ್ಟಿನೇಷನ್ ಕನಸುಗಳನ್ನೇ ಇಲ್ಲವಾಗಿಸುತ್ತೆ ಕನಸನ್ನು ಎಷ್ಟೋ ಜನ ಕನಸು ಕಾಡ್ತಾರೆ ಆದರೆ ಕನಸನ್ನು ನನಸು ಮಾಡಕುವ ಹಾದಿಯಲ್ಲಿ ನಾಳೆ ಮಾಡಿದ್ರಾಯ್ತು ನಾಳೆ ಮಾಡಿದರಾಯಿತು ಅಂತ ಅಗಲ ಗನಸಲ್ಲಿ ಸಮಯ ವ್ಯರ್ಥವಾಗಿರುತ್ತದೆ ಮಾಡ್ತಾರೆ ನಾಳೆ ಅನ್ನೋದೇ ಜೀವನದಲ್ಲಿ ಇಲ್ಲ ಈ ಹುಟ್ಟು ಸಾವಿನ ಮಧ್ಯೆ ಇರುವಂತಹ ಸಮಯವನ್ನು ನಾವು ಜೀವನ ಅಂತ ಕರಿತೀವಿ ಒಂದು ಹತ್ತು ವರ್ಷ ಬದುಕ್ಬೋದು ಇಪ್ಪತ್ತು ವರ್ಷ ಬದುಕ್ಬೋದು ಅಂತ ನಮ್ಗೆ ಯಾರು ಖಾತ್ರಿ ಕೊಟ್ಟಿಲ್ಲ ದರ್ ಈಸ್ ನೋ ವ್ಯಾಲಿಡಿಟಿ ದರ್ ಈಸ್ ನೋ ವಾರಂಟಿ ಫಾರ್ ಹ್ಯೂಮನ್ ಬೀಂಗ್ಸ್ ವಿ ಹಾವ್ ಕ್ರಿಯೇಟೆಡ್ ನಾವು ಈ ಜಗತ್ತಿನಲ್ಲಿ ಅನೇಕ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿದ್ದೇವೆ ಅದಕ್ಕೆ ವಾರಂಟಿ ಗ್ಯಾರಂಟಿ ಅಂತ ಹೇಳ್ತೇವೆ ಆದರೆ ವಿದ ಪೀಪಲ್ ನಾವು ಏನು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ ನಮಗೆ ಯಾವುದೇ ರೀತಿಯ ವಾರಂಟಿಯೂ ಇಲ್ಲ ಗ್ಯಾರಂಟಿಯೂ ಇಲ್ಲ ಕ್ಷಣ ಮಾತ್ರದಲ್ಲಿ ಹೊರಟು ಬಿಡಬಹುದು ನೀರಿನ ಮೇಲೆ ಗುಳ್ಳಿಯಂತೆ ಯಾವಾಗಲೂ ಬೇಕಾದರೂ ಸತ್ತು ಬಿಡಬಹುದು ಹಾಗಾಗಿ ನಾವು ಸದಾ ಸಿದ್ಧರಾಗಿರಬೇಕು ನಮ್ಮ ಕೆಲಸ ಕಾರ್ಯದಲ್ಲಿ ತುಂಬ ಬ್ಯುಸಿಯಾಗಿರಬೇಕು ಪ್ರೀತಿ ಮಾಡಲಿಕ್ಕೂ ಕೂಡ ಕೆಲವು ಹತ್ರ ಸಮಯವಿಲ್ಲ ಯಾರಾದರೂ ಆಸ್ಪತ್ರೆಗಳಲ್ಲಿ ಇರ್ತಾರೆ ಕೆಲವು ಜನ ನೋಡಿ ನಾ ಬರೋಣ ನಾ ರೀತು ಬರೋಣ ಅಂತ ಹೇಳ್ತಾ ಇರ್ತಾರೆ ಆ ಇವರು ಹೋಗಿ ಅವರನ್ನು ಭೇಟಿ ಆಗೋದ್ರೊಳಗೆ ಅವರ ಜೀವವೇ ಆರಿ ಹೋಗಿರುತ್ತೆ ನಾನು ನೀವು ಮಾತಾಡಿಸ್ಲಿಕ್ಕೆ ಹೋಗ್ಬೇಕು ಅಂತಿದ್ದೆ ಅಷ್ಟೊಳಗೆ ಈಗ ಆಯ್ತು ಅಂತ ಇಲ್ಲ ದ ಪೀಪಲ್ ದೋಂಟ್ ಹ್ಯಾವ್ ದ ವ್ಯಾಲಿಂಗ್ ಹಾಫ್ ದ ಟೈಮ್ ಸಮಯದ ಒಂದು ಮೌಲ್ಯ ಗೊತ್ತಿಲ್ಲ ಪೊಟಿನೇಷನ್ ಅವ್ರ ಜೀವನದಲ್ಲಿ ಆದ ಒಂದು ದರಿದ್ರ ಒಂದು ಸೇರಿಕೊಂಡಿರುತ್ತೆ ಆ ದರಿದ್ರವನ ಯಾವಾಗ ಆ ದರಿದ್ರವಾಗಿರ್ತಕ್ಕಂಥ ವೈರಸ್ ಅನ್ನು ಮಾತ್ರ ಜೀವನದಲ್ಲಿ ಯಶಸ್ವಿ ಕಾಣ್ತೀವಿ ಈಗ ಕೊರೋನಾ ವೈರಸ್ ಆಗಿನ ಯಾವ ಯಾವ ರೀತಿಯಾಗಿ ನಮ್ಮ ಜೀವನವನ್ನು ಸರ್ವನಾಶ ಮಾಡುತ್ತೋ ಅದೇ ರೀತಿಯಾಗಿ ಏಡ್ಸ್ಗಿಂತ ಅತ್ಯಂತ ದೊಡ್ಡ ಇದು ಪ್ರೊಕಾಸ್ಟಿನೇಷನ್ ಅದು ಏಡ್ಸ್ ಬಂದರೆ ಸಾಯೋವರೆಗೆ ಯಾರು ಯಾವ ರೀತಿ ಹೋಗೋದಿಲ್ವೋ ಇದನ್ನು ಕೂಡ ಒಮ್ಮೆ ನಮ್ಮ ಜೀವನದಲ್ಲಿ ಅಡಪ್ತಾಯಿತು ಇನ್ ಏನಂತ ಇನ್ಸ್ಟಾನ್ ಆಯಿತು ಇಟ್ಸ್ ನೆವರ್ ಗೋಯಿಂಗ್ ಟು ಬಿ ಡಿಸ್ಟ್ರಾಯ್ ಎನಿಬಡಿ ಇಟ್ ನೆಬರ್ ಗೋ ಇಟ್ ಡೆಸ್ಟೈಸ್ ದರ್ ಕ್ಯಾರೆಕ್ಟರ್ ಅದು ಎಲ್ಲಿವರೆಗೂ ಹೋಗೋದಿಲ್ಲ ಅಂತಂದ್ರೆ ಅವನ ಸರ್ವನಾಶ ಮಾಡಿ ಅದು ಹೋಗೋದಿಲ್ಲ ಅದಕ್ಕೆ ನಾವು ಜಾಗ್ರತೆ ಎಂದಿರಬೇಕು ಮಾಡಬೇಕಾದ ಕೆಲಸಗಳನ್ನು ಪ್ರಿಯಾರಿಟಿ ಮೇಲೆ ಯಾವುದು ಪ್ರಮುಖವಾಗಿ ಮಾಡಬೇಕು ಇವತ್ತು ಮಾಡಬಹುದಾದ ಕೆಲಸಗಳನ್ನು ಏನು ಡೋ ಅಂಡ್ ಡೋ ಲೀಸ್ಟ್ ನಾವು ಕ್ಯಾರಿ ಮಾಡ್ತಾ ಇರಬೇಕು ಕ್ಯಾರಿ ಬೇರೆದೇನು ಮಾಡಬೇಕು ಅಂತಿಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಾದರೂ ಕೂಡ ಕ್ಯಾರಿ ಮಾಡ್ಬೋದು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಯಾವುದು ಮೊದಲಿಗೆ ಮಾಡಬೇಕು ಯಾವುದು ಕೊನೆಯದನ್ನು ಮಾಡಬೇಕು ಇಂದಿನ ದೈನಂದಿನ ಕೆಲಸಗಳೇನು ಅಂತ ಲೀಸ್ಟ್ ಮಾಡಿಕೊಂಡು ಏನಾದರೂ ನಾವು ಜೀವನದಲ್ಲಿ ಕೆಲಸ ಮಾಡ್ತಾ ಹೋದರೆ ನಾವು ಜೀವನದಲ್ಲಿ ಮಹಾನ್ ಸಾಧನೆಗಳನ್ನು ಮಾಡ್ಬೋದು ಯಾರ್ಯಾರು ಜೀವನದಲ್ಲಿ ಮಹಾನ್ ಸಾಧನೆ ಅವರೆಲ್ಲರೂ ಜೀವನದಲ್ಲಿ ಡೂ ಆ್ಯಂಡ್ ಡೋಂಟ್ ಲೀಸ್ಟ್ ಡೂ ಅಂಡ್ ಡೋಂಟ್ ಡೂಸ್ ದ ಲೀಸ್ಟನ್ನು ಫಾಲೋ ಮಾಡ್ತಾರೆ ಪ್ರತಿನಿತ್ಯ ರಾತ್ರಿ ಹೋದಾಗ ಬೆಳಗ್ಗೆ ಅನ್ಕೊಂಡ ಕೆಲಸಗಳು ಮುಕ್ತಾಯವಾಗಿದೆ ಅಂತೇಳಿ ಅವರು ಚೆಕ್ ಮಾಡಿಕೊಳ್ತಾರೆ ಮ್ಯಾಕ್ಸ್ ಜೂರ್ ಫೇಸ್ಬುಕ್ ಸಂಸ್ಥಾಪಕರು ಬೇರೆಯವರು ಗುಂಡ್ನ ಸಿಇಒಗಳು ಎಲ್ಲ ಮಹಾನ್ ಸಾಧನೆ ಮಾಡಿದವರೆಲ್ಲ ಈ ರೀತಿಯ ಪ್ರೊಕಾಸ್ಟಿನೇಷನ್ ಇಲ್ಲ ಬಹಳಷ್ಟು ಜನರ ಜೀವನದಲ್ಲಿ ಮಹಾನ್ವಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಜಗತ್ತನ್ನ ಬದಲಾಯಿಸಬಹುದಾದಂತಹ ಐಡಿಯಾಗಳು ಬಂದಿದ್ದಾವೆ ಆದ್ರೆ ಅವರು ಪ್ರೊಕ್ಯಾಸ್ಟಿನೇಷನ್ ಎನ್ನುವ ಒಂದು ಸ್ವಭಾವದಿಂದ ಅವರನ್ನು ಅನ್ನೇ ಕೊಂದಾಕಿದ್ದಾರೆ ಅವು ಐಡುವ ಒಂದು ಏನು ಪ್ರತಿಭೆಗಳು ಸೂಸೈಡ್ ಮಾಡ್ಕೊಂಡಿದ್ದಾವೆ ಅವರ ಹೃದಯದಲ್ಲಿ ಆದಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಅವ್ರ ಸ್ನೇಹಿತರಲ್ಲಿ ಒಂದು ಪ್ರೀತಿಯ ವಿನಂತಿ ಟ್ರೈ ಟು ಮೇ ವಿತ್ ಯುವರ್ ವರ್ಕ್ ದ ಪ್ರೊಕ್ಯಾಸ್ಟಿನೇಷನ್ ಪ್ರೊಕ್ಯಾಸ್ಟಿನೇಷನ್ ಸ್ಕಿಲ್ಸ್ ಇವು ಈ ಒಂದು ಮುಂದೂಡಿಕೆಯ ಸ್ವಭಾವ ನಿಮ್ಮ ಜೀವನವನ್ನೇ ಸರ್ವನಾಶ ಮಾಡುತ್ತೆ ಅತ್ಯಂತ ಎಚ್ಚರಿಕೆಯ ಜೀವನವನ್ನ ಸಾಗಿಸ್ಬೇಕು ಹಾಗಾಗಿ ಎಚ್ಚರಿಕೆ ಕ್ಯೂ ಮಾತಿನೊಂದಿಗೆ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಎಂದಿರಿ ಕ್ಷಣವನ್ನಾದರೂ ನಿಮ್ಮ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಆಲೋಚಿಸಿ ನಾಳೆ ಎನ್ನುವುದೇ ಇಲ್ಲ ಸಾಧ್ಯವಾದಷ್ಟು ಹಿಂದೆ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ನಮ್ಮದಾಗಲಿ ಎನ್ನುವ ಆಶಯದೊಂದಿಗೆ ಮತ್ತು ನಮ್ಮ ನಿಮ್ಮ ಭೇಟಿ ಹೊಸಗೊಂದು ವಿಚಾರ ಬಂದಿ ನಮಸ್ಕಾರ ಸರ್ವೇ ಜನ ಸುಖಿನ ಜೈ ಹಿಂದ್